ಐದು ವರ್ಷದಲ್ಲಿ ಆಡಳಿತದಲ್ಲಿ ಜನಧನ್ ಯೋಜನೆ ಆಯುಷ್ಮಾನ್ ಭಾರತ್ ಜನರಿಕ್ ಔಷಧಿ ಮಳಿಗೆ ಬೇವು ಮಿಶ್ರಿತ ರಸಗೊಬ್ಬರ ಬಳಕೆ ಮುದ್ರಾ ಯೋಜನೆ ಸ್ಟಾರ್ಟ್ ಆಫ್ ಇಂಡಿಯಾ ಇತ್ಯಾದಿ ಹಲವಾರು ದೇಶದ ಅಭಿವೃದ್ಧಿಗೆ ಕಾರ್ಯಕ್ರಮ ರೂಪಿಸಿದ ಸಾಧನೆಯನ್ನ ದೇಶದ 130 ಕೋಟಿ ಜನರ ಮುಂದೆ 2019 ಲೋಕಸಭಾ ಚುನಾವಣೆಯಲ್ಲಿ ಮಂಡಿಸಿ ಎರಡನೇ ಅವರಿಗೆ ಆಶೀರ್ವಾದ ಕೇಳಿದ್ರು ದೇಶದ ಜನತೆ ಮೋದಿ ಜಿಯವರ ಆಡಳಿತದಲ್ಲಿ ಪೂರ್ಣ ವಿಶ್ವಾಸ ಇಟ್ಟು 2019 ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ಪ್ರಥಮವಾಗಿ 303 ಸ್ಥಾನಗಳನ್ನು ಎನ್ಡಿಎಗೆ 353 ಸ್ಥಾನಗಳನ್ನು ಲೋಕಸಭೆಯಲ್ಲಿ ನೀಡಿ ಸ್ಥಿರ ಸರ್ಕಾರ ರಚಿಸೋದಕ್ಕೆ ದೇಶದ ಜನತೆ ಮೋದಿಜಿಯವರಿಗೆ ಆಶೀರ್ವಾದ ಮಾಡಿದರು ಕರ್ನಾಟಕದಲ್ಲಿ ಸೋಲಿಲ್ಲದ ಸರ್ದಾರರಾದಂತ ಮಲ್ಲಿಕಾರ್ಜುನ ಖರ್ಗೆಯವರು ಕೆಎಚ್ ಮುನಿಯಪ್ಪನವರು ಹಾಗೂ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರಂತವರು ಸಹ ಪ್ರಧಾನಿ ನರೇಂದ್ರ ಮೋದಿಯವರ ಅಲೆಯಲ್ಲಿ ಸೋಲನ್ನು ಅನುಭವಿಸಿ ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ 25 ಸ್ಥಾನಗಳನ್ನು ನಾವು ಗೆಲ್ಲುವುದಕ್ಕೆ ಕಾರಣ ಆಯಿತು ನರೇಂದ್ರ ಮೋದಿಜಿಯವರ ಎರಡನೇ ಅವಧಿಯ ಪ್ರಥಮದಲ್ಲಿ ದೇಶದ ಸುರಕ್ಷತೆ ಹಲವು ದಶಕಗಳಿಂದ ಉಳಿದಿದ್ದ ಸಮಸ್ಯೆಗಳ ಪರಿಹಾರಕ್ಕೆ ದೃಢ ಸಂಕಲ್ಪದ ಘೋಷಣೆಯನ್ನು ಮಾಡಿದರು ದ್ವಿತೀಯ ಅವಧಿಯ ಆಡಳಿತ ಪ್ರಾರಂಭದಲ್ಲೇನೆ ಪ್ರಪಂಚದ ನಾಯಕರಲ್ಲಿ ಅಗ್ರಗಣ್ಯ ನಾಯಕರೆಂಬ ಹೆಸರಿಗೆ ಪಾತ್ರರಾಗಿ ದೇಶದ ಪ್ರತಿಷ್ಠೆಯನ್ನು ಹೆಚ್ಚಿಸಿದ ಕೀರ್ತಿ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಸಲ್ಲುತ್ತೆ ಎರಡನೇ ಅವಧಿಯ ಪ್ರಾರಂಭದಲ್ಲೇ ದೇಶದ ಪ್ರಜಾತಂತ್ರ ವ್ಯವಸ್ಥೆಯ ಚರಿತ್ರೆಯಲ್ಲಿ ಸುವರ್ಣ ಅಧ್ಯಾಯನ ಪ್ರಾರಂಭ ಮಾಡಿದರು ಹಲವಾರು ದಶಕಗಳ ದೇಶದ ಜನತೆ ನಿರೀಕ್ಷಣೆ ಮಾಡಿದ್ದ ರಾಮ ಮಂದಿರ ನಿರ್ಮಾಣಕ್ಕೆ ಸುಪ್ರೀಂ ಕೋರ್ಟಿನ ತೀರ್ಪು ಪಡೆಯುವುದರಲ್ಲಿ ಪ್ರಧಾನಿಯವರು ನಡೆಸಿದ ಕಾನೂನು ಸಮರ ಸಹನೆ ಹಾಗೂ ಚಾಣಕ್ಯ ತಂತ್ರಗಾರಿಕೆಯನ್ನ ದೇಶದ ಜನತೆ ಪ್ರಶಂಸೆ ಮಾಡ್ತಾ ಇದ್ದಾರೆ ದೇಶದ ಭದ್ರತೆಗೆ ಮೂರು ಸೇನೆಗೆ ಒಬ್ಬರೇ ದಂಡ ನಾಯಕನ ನೇಮಿಸಿದ್ದು ದೇಶದ ರಕ್ಷಣೆಗೆ ನೀಡಿದ ಕೊಡುಗೆ ಶತಶತಮಾನಗಳಿಂದ ಆಚರಣೆಯಲ್ಲಿದ್ದ ತ್ರಿವಳಿ ತಲಾಖ್ ಪದ್ಧತಿಯನ್ನು ರದ್ದು ಮಾಡಿ 49,445 ಜನರು ಇದರ ಉಪಯೋಗ ಪಡಿತಾ ಇದ್ದಾರೆ 49,12,445 ಜನ ಕಲಬುರಗಿ ವಿಮಾನ ನಿಲ್ದಾಣ ಉದ್ಘಾಟನೆ ಶಿವಮೊಗ್ಗಕ್ಕೆ ವಿಮಾನ ನಿಲ್ದಾಣ ಅಭಿವೃದ್ಧಿ ಬೆಂಗಳೂರಿನಲ್ಲಿ 148 ಕಿಲೋಮೀಟರ್ ಉದ್ದದ ಉಪನಗರ ರೈಲು ಯೋಜನೆಗೆ 18,600 ಕೋಟಿ ರಾಷ್ಟ್ರೀಯ ಹೆದ್ದಾರಿ ಯೋಜನೆಗೆ ನೆರವು ಬೆಳಗಾವಿ ಧಾರವಾಡ ಮೈಸೂರು ಕುಶಾಲನಗರ ಶಿಕಾರಿಪುರ ರಾಣಿಬೆನ್ನೂರು ರೈಲ್ವೆ ಮಾರ್ಗಕ್ಕೆ 3,085 ಕೋಟಿ ಕೋಲಾರದಲ್ಲಿ ರೈಲ್ವೆ ವರ್ಕ್ಶಾಪ್ಗೆ 475 ಕೋಟಿ ನೆರವು 2022 ರೊಳಗೆ ಕರ್ನಾಟಕದಲ್ಲಿ ಎಲ್ಲ ರೈಲ್ವೆ ಮಾರ್ಗದ ಡಬ್ಲಿಂಗ್ ಹಾಗೂ ವಿದ್ಯುದ್ದೀಕರಣ ತಮಗೊತ್ತಿದೆ ಕೋವಿಡ್-19 ಕೊರೋನಾ ವೈರಸ್ ಪ್ರಪಂಚದ ಮನುಕುಲವನ್ನೇ ನಡುಗಿಸಿದ ಭಯಂಕರ ಮಹಾಮಾರಿ ಪ್ರಪಂಚದ ಬಲಿಷ್ಠ ರಾಷ್ಟ್ರಗಳು ಸಹ ಈ ಮಹಾಮಾರಿಯಿಂದ ಆಘಾತಕ್ಕೆ ಈಡಾಗಿವೆ ಬೇಸ್ಡ್ ಬೈ ದಿಸ್ ಕಂಟ್ರಿ ದಿಸ್ ಇಸ್ ದ ಆಸ್ಪಿರೇಷನ್ ಆಫ್ ದ ಯಂಗ್ ಇಂಡಿಯಾ ದ ಪ್ರೈಮ್ ಮಿನಿಸ್ಟರ್ ಇಸ್ ಲೀಡಿಂಗ್ ದ ಕಂಟ್ರಿ ಫಾರ್ವರ್ಡ್ ಟುವರ್ಡ್ಸ್ ಡೆವಲಪ್ಮೆಂಟ್ ವಿತ್ ದಿಸ್ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್
principal and inclusive schemes is providing the cause of building a strong and self-reliant Bharat through his mantra Vasudeva Kutumbakam is recognized as an exceptional leader not only in India but also at the global level. Though his several key decisions like the termination of the special status to Jammu and Kashmir, formation of Jammu, Kashmir and Ladakh as union territories, pronouncement of Rama Mandir judgment, banning the practice of triple talaq among Muslims, amendment to the Citizenship Act, one country, one ration card scheme, launch of PM Kisan Samman Nidhi, monthly pension to farmers, farm laborers, small shopkeepers and workers in the unorganized sector, anti-terrorism law and many other bold and historical measures is the reason behind the country's development in all spheres. MPs from Karnataka, which means their MP lads also have been taken away for the next 2 years. That comes up to about 250 crores. So much of money that was meant for Karnataka has been deducted so far, with all governments in the center and the state. State and center, you know very well, we are facing financial problems. And I have got 100% confidence in coming days, he is going to release more money to Karnataka. ಸರ್, ಇನ್ನೊಂದು ಈ ಕೋವಿಡ್ ಸಂಬಂಧಪಟ್ಟಂತೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಮರ್ಜೆನ್ಸಿ ಕೇಸಸ್ ನ ಹ್ಯಾಂಡಲ್ ಮಾಡ್ತಾ ಇಲ್ಲ, ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಅಲಿಸ್ತಾ ಇದಾರೆ ಅಂತ, ಇದಕ್ಕೊಂದು ಏನಾದ್ರು ಸೂಚನೆ ಕೊಡ್ಬೋದಾ ಸರ್? ಸೂಚನೆ ಕೊಡ್ತೇನೆ, ಆ ತರ ಎಲ್ಲಾದರೂ ನನ್ನ ಗಮನಕ್ಕೂ ಬಂದಿದೆ. ಸೂಚನೆ ಕೊಟ್ಟು ಬರುವಂತ ಪೇಷಂಟ್ ಅನ್ನು ಸರಿಯಾಗಿ ಟ್ರೀಟ್ ಮಾಡೋದಕ್ಕೆ ಗಮನ ಕೊಡ್ತೇನೆ. ಮಹಾರಾಷ್ಟ್ರದಿಂದ ಬರುವಂಥವ್ರಿಗೆ ಕ್ವಾರಂಟೈನ್ ಮಾಡ್ತೇವೆ, ಉಳಿದಂಥವ್ರಿಗೆ ಹೋಮ್ ಕ್ವಾರಂಟೈನ್ ಮಾಡ್ತೇವೆ. ಸರ್, ಒನ್ ಕ್ವೆಶ್ಚನ್ ಸರ್, ಸರ್, ಆರ್ ವಿ ಫೇಸಿಂಗ್ ಅ ಶಾರ್ಟೇಜ್ ಆಫ್ ಕೋವಿಡ್ ಟೆಸ್ಟಿಂಗ್ ಕಿಟ್ ಸರ್ ಇನ್ ಕರ್ನಾಟಕ? Sir, there is a report now that there is a shortage of COVID testing kits in Karnataka. People no, need... No, no, not at all. Sir, there is a person who has been sent home after 7 days of being in institutional quarantine. No, it is not correct. We have got sufficient. Then why are they being sent home from institutional quarantine without testing, sir? Thank you, sir. Same, sir. 7 days quarantine in Madikala, sir. You see there are 7 days. ಅದಾದ ನಂತರನೂ ಕೂಡ ಕೆಲವೊಂದು ಜನಕ್ಕೆ ಕ್ವಾರಂಟೈನ್ ಅವಧಿ ಮುಗಿದ ನಂತರ ಕೋವಿಡ್ ಇರೋದು ಪಾಸಿಟಿವ್ ಬಂದಿದೆ ಸರ್. ಅದು 7 ಡೇಸ್ ಮಾಡಿದ್ಮೇಲೆ ಹೋಮ್ ಕ್ವಾರಂಟೈನ್ ಮಾಡ್ತೀವಿ. ಸರ್, ಡಿ ಕೆ ಶಿವಕುಮಾರ್ ಒಂದು ಎಕ್ಸೆಪ್ಷನ್ ಕೇಸ್ ಇರ್ಬೋದು, ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಕೋವಿಡ್ ಸಿಚುವೇಶನ್ ಅಲ್ಲಿ ವಿವೇಕಾನಂದ ಸ್ಟ್ಯಾಚು ಮಾಡ್ತಿದ್ದಾರೆ ಅಂತ ಸರ್.